100% ಬದಲಾವಣೆ ಬೇಕು. ಬದಲಾವಣೆ ಹೆಂಗಂತ ಒಬ್ಬ ಮನುಷ್ಯತ್ವ ಇರೋನ್ ಬೇಕು. ನಮಗೆ ಆಡಂಬರದ ರಾಜಕಾರಣಿಗಳು ಬೇಡ, ಮನುಷ್ಯತ್ವ ಇರೋಂದನು ಅಂತ ಯಾವರಣ ಬಂದು ನಮ್ಮ ದೇಶ ಉದ್ಧಾರ ಮಾಡ್ತೀನಿ ಅಂತ ಹೇಳೋರು ಬೇಕಾಗಿಲ್ಲ. ಈ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಈ ಡೈಲಾಗ್ ಕೇಳಿ ಬದುಕಬಹುದಂತೆ. ಡೈಲಾಗ್ ಕೇಳಿ ಬದುಕಕ್ಕಾಗಲ್ಲ, ಯಾಕಂದ್ರೆ ಡೈಲಾಗ್ ಕೇಳೋದು ಯಾರು ಬೇಕೋ ರೈಟರ್ ಆಗ್ಬಿಟ್ಟು ಬದುಕಬಹುದು. ಅದೇ ಡೈಲಾಗ್ ಕೇಳಿಸ್ಕೊಂಡು ಮನುಷ್ಯನ ಯಾರು ಬದುಕಲ್ಲ, ನಾವು ದುಡ್ಡು ಕೇಳಿ ಡೈಲಾಗ್ ಕೇಳಿ ಬದುಕೋದು. ಆ ಥರ ನಮಗೆ ಭಾಷಣ ಕೇಳೋ ಇವರು ಬೇಡ, ನಮ್ಗೆ ನಿಜವಾದ ಆಡಳಿತ ಮಾಡೋ ವ್ಯಕ್ತಿ ಬೇಕಾಯಿತು. ಅದು ಮೋದಿ ಮೇಲೆ ತುಂಬ ನಿರೀಕ್ಷೆ ಆಯಿತು ನಮಗೆ ಯುವಕರಿಗೆ, ಅದು ಉಸಿ ಆಗ್ಬಿಟ್ಟಿದೆ. ನೆಕ್ಸ್ಟ್ ಹುಡುಕ್ತಾ ಇದ್ರಿ, ಅವ್ರು ಬಂದ್ರು ಅಂತ ಇಂದ ಎಲ್ಲಿ ಹೋಗ್ತಾರೆ ನಮಗೂ ಗೊತ್ತಿಲ್ಲ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಮತ್ತೆ ಬಿಜೆಪಿ ಕಡೆಯಿಂದ ಮೋದಿ ಅವರು ಇದ್ದಾರೆ ಪ್ರೆಸೆಂಟ್ ಆಗಿ. ಈಗ ಅವರು ಬಿಟ್ಟು ಇನ್ನು ಯಾರು ಆಗ್ಬೋದು ಸರ್ ನಿಮ್ಮ ಪ್ರಕಾರ? ನೀವು ಸಮೀಕ್ಷೆ ಮಾಡ್ತೀರ, ನಿಮ್ಮ ಮನಸಾರಿಂದ ಹೇಳಿ ಯಾರು ಆಗ್ಬೋದು ಅಂತ. ನಾವು ಹೇಳ್ತೀರಿ, ಬೇರೆಯವ್ರು ಹೇಳ್ತೀರಿ, ನಾನು ಯಾವ್ಬಿಡ್ತೀನಿ, ನಮಗೆ ಬಿಟ್ಕೊಟ್ಟಿನಿ ಸರಿ. ಅದಕ್ಕೆ ಎಂ ಪಿ ಆಗಬೇಕಲ್ವಾ? ಎಂ ಪಿ ಆಗಕ್ಕೆ ಎಷ್ಟು ಕೋಟಿ ಬೇಕು? 10 ಕೋಟಿ ಇಲ್ಲ 100 ಕೋಟಿ ಬೇಕು. 100 ಕೋಟಿ ಯಾರ ಹತ್ರ ಇದೆ? ಬಡವನ ಹತ್ರ ಇದೆಯಾ ಹೇಳಿ? ನಾನು ಪ್ರಧಾನಮಂತ್ರಿ ಆಗ ಆಸೆ ಇದೆ ನಮಗೂ, ಮಾಡ್ಕೊಡ್ತೀರಾ? ಆಗಲ್ಲಲ್ಲ. ಎಲೆಕ್ಷನ್ ಮಾಡೋಕ್ಕೆ ದುಡ್ಡೇ ಬೇಕು ಅಂತ ನಿಮ್ಮ ಪ್ರಕಾರ? 100% ದುಡ್ಡು ಬೇಕು. ಎಲ್ಲ ಹೋಗಿ ದುಡ್ಡು ಇಲ್ಲ ಅಂದ್ರೆ ಏನು ಇರಲ್ಲ ಪ್ರಪಂಚದಲ್ಲಿ ಅಲ್ವಾ? ದುಡ್ಡು ದುಡ್ಡು ದುಡ್ಡು. ಚಿಕ್ಕ ಹುಡುಗನ ಕೇಳಿ ನೋಡಿ, ಏನು ಬೇಕು ಅಂದ್ರೆ ಎಜುಕೇಷನ್ ಕೇಳಲ್ಲ, ದುಡ್ಡು ಬೇಕು ಅಂತಾನೆ. ಆ ಥರ ಮೈಂಡ್ ಸೆಟ್ ಮಾಡ್ಬಿಟ್ಟಿದ್ದಾರೆ ಇವಾಗ. ರಾಜಕಾರಣಿ ಅಂದ್ರೆ ಬರೀ ಜಗಳ, ಏನೇ ಮಾಡಿ ಜಗಳ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವರು ಜಗಳ ಮಾಡ್ತಾರೆ ಹೊರತು ಒಬ್ಬ ಮನುಷ್ಯನ ಹೆಂಗೆ ಬದುಕಬೇಕು? ಆ ಥರ ಯಾರು ಯೋಚನೆ ಮಾಡೋಂಥ ನಾಯಕರೇ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಬಂದರೆ ಅವ್ರಿಗೆ ಫೇವರ್ ಅಂತಾರೆ, ಬಿ ಜೆ ಪಿ ಬಂದರೆ ಇವ್ರ ಫೇವರ್. ಯಾರು ಫೇವರು? ಎಲ್ಲರೂ ಮತದಾನ ತಾನೇ ಮಾಡಿಡ್ತೀರಿ. ನಮ್ಗೇನು ಬೇಕು ಅಗತ್ಯ ಕೇಳಿ, ಪ್ರತಿಯೊಬ್ಬರು ಬರೀ ರೋಡ್ಗೆ. ವರ್ಷದಲ್ಲಿ 3 ದಿನ ಬರ್ತೀರಾ, ನಮಸ್ಕಾರ ಹಾಕ್ತೀರಾ, ತಿರುಗಿ ನಾಳೆ 3-4 ಫುಟ್ ಹೋಗ್ತಾ ಇರ್ತೀರಾ. ಯಾರು ನಾವು ದೂಷಣೆ ಮಾಡೋದು? ಕೆಲವು ಪಕ್ಷಗಳು ಸೇರಿಸ್ಕೊಂಡು ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ ಸರ್, ಅದಾಗುತ್ತಾ? ಅಲ್ಲ, ಇಲ್ಲಿ ಪಕ್ಷಗಳನ್ನು ಕೇಳಿ, ಪಕ್ಷಗಳು ಪಕ್ಷಗಳು ನೋಡಿದ್ದೀರಿ. ಇವರು ಜನಕ್ಕೋಸ ಪಕ್ಷ ಮಾಡ್ಕಂತಲ್ಲ, ಅವರವರು ನನಗೆ ಸೀಟ್ ಬೇಕು ನನಗೆ ಸೀಟ್ ಬೇಕು ಅದೇ ಥರ ಮಾಡ್ತಾರೆ ಹೊರತು ಅವನು ಸೋಲ್ಸಕ್ಕೆ ಇವನು ಸೋಲ್ಸಕ್ಕಲ್ಲ. ಅಧಿಕಾರಕ್ಕೋಸ್ಕರ ಇವರೆಲ್ಲ ಒಂದಾಗ್ತಾರೆ. ಮೋದಿನೂ ಅಷ್ಟೇ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಯಾರೇ ಆಗಲಿ, ಅವರೆಲ್ಲ ಪಕ್ಷಕಾಲ ಮಾಡಲ್ಲ, ಒಳ್ಳೆ ಜನಕ್ಕೆ ಮಾಡಲ್ಲ. ನಾನು ಲೀಡರ್ ಆಗಬೇಕು, ನಾನು ಒಂದು ಪ್ರಧಾನಮಂತ್ರಿ ಆಗಬೇಕು, ಆದರೆ ಏನಕ್ಕೆ ಬೆನಿಫಿಟ್ಟು? ನಾನು ಇಡೋ ಖಾತೆಗಳೆಲ್ಲ ನೆಮ್ಮದಿಯಾಗಿ ನೋಡ್ಕೊಬೇಕು ಅಷ್ಟೇ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.